ನಮಸ್ಕಾರ ಕಂಪನಿ ಆಗಿರ್ತಕ್ಕಂತ ಸಾಗರ್ ಕಂಟ್ರಿ ಇವತ್ತು ಕಂಟ್ರಿ ಪರಿವಾರದ ಕೊಡುಗೆ ಜಿಲ್ಲೆಗೆ ಅತ್ಯಮೂಲ್ಯವಾಗಿರುವಂತದ್ದು ಹಿರಿಯ ಜೀವಿಗಳು ಶತಾಯುಷಿಗಳು ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಸರ್ ಅವರ ಆಶೀರ್ವಾದ ಜೊತೆಗೆ ಈಗಿನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅದೇ ರೀತಿ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಾಗರ್ ಸರ್ ಅವರು ಸಂಸದರಾಗಿ ಉತ್ತಮ ಸೇವೆಯನ್ನ ಮುಂದುವರಿಸ್ತಾ ಇರಲಿ ಎನ್ನುವಂತಹ ಶುಭಾಶಯದೊಂದಿಗೆ ನೂತನ ಸಂಸದರಾದ ಸಾಗರ್ ಖಂಡ್ರೆ ಸರ್ ಅವರಿಗೆ ಎಲ್ಲರಿಗೂ ಸಮಾನತೆಯನ್ನ ದಾರಿಯನ್ನು ತೋರಿಸಿಕೊಟ್ಟಂತ ಜಗತ್ತಿನಲ್ಲಿ ಮೊಟ್ಟ ಮೊದಲನೆಯದಾಗಿ ಪ್ರಜಾಪ್ರಭುತ್ವದ ಒಂದು ಸಿದ್ಧಾಂತವನ್ನ ಮೊತ್ತ ಮೊದಲ ಸಂಸತ್ತನ್ನ ಅನುಭವ ಮಂಟಪದ ಕುಮಾರಿಗಳಾಗಿರ್ತಕ್ಕಂತಹ ಅಪ್ಪ ಬಸವಣ್ಣನವರ ಗ್ರಂಥದಲ್ಲಿ ಅವರಿಗೆ ನೀಡಿ ಸಾಗರ್ ಸರ್ ಅವರಿಗೆ ಅಭಿನಂದಿಸಲಾಗ್ತಾ ಇದೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಅಧ್ಯಕ್ಷರಾದ ಬಸವರ ಧನುಷ್ ಸರ್ ಹಾಗೂ ವೇದಿಕೆ ಮೇಲಿನ ಎಲ್ಲರಿಂದ ಅಭಿನಂದಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸಾಗರ್ ಖಂಡ್ರೆ ಸರ್ ಅವರಿಗೆ ನೂತನ ಸಂಸದರಾಗಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ತಮಿ ಗೌಡ. ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ಅವರು ಆಯೋಜಿಸುತ್ತಿರುವ ಓಪನ್ ಏರ್ ಲೈವ್ ಡಿಜೆ ದಾಂಡಿಯಾ ದ ಮಾಲ್ 2K24 ಸೀಸನ್ 5ಗೆ ನಾನು ಬರ್ತಾ ಇದ್ದೀನಿ. ಇದೇ ಅಕ್ಟೋಬರ್ 10ನೇ ತಾರೀಕು ನಡೀತಾ ಇದೆ, RS ಓಪನ್ ಗ್ರೌಂಡ್ಸ್ ಗುಂಪಾ ಮೇನ್ ರೋಡ್ ಬೀದರ್ ಅಲ್ಲಿ. ಸೊ ನೀವೆಲ್ಲರೂ ಬನ್ನಿ. ಈ ಕಾರ್ಯಕ್ರಮವನ್ನು ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ಹಾಗೂ ಜಾಧವ್ ಇವೆಂಟ್ಸ್ ಬೀದರ್ ಅವರು ಸೇರಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಬೇಗ ಬೇಗ ಪಾಸ್ ತಗೊಳ್ಳಿ. ಐ ವಿಲ್ ಸಿ ಆಲ್ ದೇರ್. ಗ್ರಾಫಿಕ್ಸ್ ನಲ್ಲಿ ಏನೇನು ವ್ಯವಸ್ಥೆ ಕಲ್ಪಿಸ್ತೀರಿ? ಗ್ರಾಹಕರಿಗೆ ಏನೇನು ಸೇವೆ ಕೊಡ್ತಾಯಿದ್ರಿ? ನಮ್ಮ ಗ್ರಾಹಕರು ನಮ್ಮಲ್ಲಿ 40 ರೂಪಾಯಿಗೆ 12 ಕಾಪಿ ಇಮಿಡಿಯೇಟ್ 2 ನಿಮಿಷದಲ್ಲೇ ಕೊಟ್ಬಿಡ್ತೀವಿ. ಯಾವ ಸೈಜಿನ ಕಾಪಿ ಕೊಡ್ತೀರಿ? ಪಾಸ್ಪೋರ್ಟ್ ಸೈಜು, ಮತ್ತೆ ಫುಲ್ ಫೋಟೋ, ಡಿಜಿಟಲ್ ಫೋಟೋ, ಮಾಡ್ಲಿಂಗ್ ಫೋಟೋಗ್ರಫಿ, ವಿಡಿಯೋಗ್ರಫಿ, ವಾಟ್ಸಪ್ ಫೋಟೋ ಪ್ರಿಂಟಿಂಗು, ಮತ್ತು ಮೊಬೈಲ್ ಮೇಲೆ ಕವರು, ಕಪ್ ಮೇಲೆ ಫೋಟೋ ಪ್ರಿಂಟಿಂಗು, ಮತ್ತು ಅದೇ ಥರ ಎಲ್ಲ ನಮ್ಮಲ್ಲಿ ಈ ಥರ ಕಪ್ ರೆಡಿ ಇದ್ದಂಗೆ ಹಿಂಗೆ ಡಿಸೈನ್ ಮಾಡ್ತೀವಿ. ಮತ್ತು ಯಾವುದೇ ಅದು ಕಸ್ಟಮರ್ ಸೈಜ್ ಐಟಮ್ಸ್ ಇದಾವೆ, ಗಿಫ್ಟ್ ಐಟಮ್ಸ್ ಇದಾವೆ, ಅಲ್ಲಿದ್ದಾವೆ ನೋಡಿ ಸರ್. ಈ ಗಿಫ್ಟ್ ಐಟಮ್ಸ್ ಎಲ್ಲ ಇಷ್ಟೆಲ್ಲ ನಮ್ಮಲ್ಲಿ ಆಗ್ತದೆ. ಎಲ್ಲ ಒಳ್ಳೆ ಕ್ವಾಲಿಟಿ ಪ್ರಿಂಟ್ ಕೊಡ್ತೀವಿ. ಕಪ್ ಮೇಲೆ ಹೆಸರು ಕೊಡ್ಲಿಕ್ಕೆ ಎಷ್ಟು ಹೋಗ್ತೀರಿ ಚಾರ್ಜು? 250 ರೂಪಾಯಿ ಸರ್. ಮತ್ತೆ ಮತ್ತೆ ಅದರಲ್ಲಿ ಮ್ಯಾಜಿಕ್ ಕಪ್ ಬರುತ್ತೆ, ಅದು 350. ಮತ್ತೆ ಬರ್ಡೇ ಗಿಫ್ಟು, ವೆಡ್ಡಿಂಗ್ ಗಿಫ್ಟ್ಸು, ಎಲ್ಲ ಥರದ ಫೋಟೋಗೆ ಏನೇನು ಸಂಬಂಧಪಟ್ಟಂಗೆ ಮ್ಯಾರೇಜು, ವೆಡ್ಡಿಂಗು ಎಲ್ಲ ಮಾಡ್ತೀರಿ? ಎಲ್ಲ ಥರದ ಮಾಡ್ತೀವಿ. ನಮ್ಮ ಫೋನ್ ನಂಬರ್ ಹೇಳ್ರಿ. 7019339494. ತಮ್ಮ ಹೆಸರು ಏನಂದ್ರಿ? ಶ್ರೀಕಾಂತ್ ರೆಡ್ಡಿ. 12 ಕಾಪಿ ಇಮಿಡಿಯೇಟ್ 2 ನಿಮಿಷದಲ್ಲೇ ಕೊಟ್ಬಿಡ್ತೀವಿ. ಯಾವ ಸೈಜಿದ ಕಾಪಿ ಕೊಡ್ತೀರಿ? ಪಾಸ್ಪೋರ್ಟ್ ಸೈಜು, ಮತ್ತು ಫುಲ್ ಫೋಟೋ, ಡಿಜಿಟಲ್ ಫೋಟೋ, ಮಾಡ್ಲಿಂಗ್ ಫೋಟೋಗ್ರಫಿ, ವಿಡಿಯೋಗ್ರಫಿ, ವಾಟ್ಸಪ್ ಫೋಟೋ ಪ್ರಿಂಟಿಂಗು, ಮತ್ತು ಮೊಬೈಲ್ ಮೇಲೆ ಕವರು, ಕಪ್ ಮೇಲೆ ಫೋಟೋ ಪ್ರಿಂಟಿಂಗು, ಮತ್ತು ಅದೇ ಥರ ಎಲ್ಲ ನಮ್ಮಲ್ಲಿ ಈ ಥರ ಕಪ್ ರೆಡಿ ಇದ್ದಂಗೆ ಹಿಂಗೆ ಡಿಸೈನ್ ಮಾಡ್ತೀವಿ. ಮತ್ತು ಯಾವುದೇ ಅದು ಕಸ್ಟಮರ್ ಸೈಜ್ ಐಟಮ್ಸ್ ಇದಾವೆ, ಗಿಫ್ಟ್ ಐಟಮ್ಸ್ ಇದಾವೆ, ಅಲ್ಲಿದ್ದಾವೆ ನೋಡಿ ಸರ್. ಈ ಗಿಫ್ಟ್ ಐಟಮ್ಸ್ ಎಲ್ಲ ಇಷ್ಟೆಲ್ಲ ನಮ್ಮಲ್ಲಿ ಆಗ್ತದೆ. ಎಲ್ಲ ಒಳ್ಳೆ ಕ್ವಾಲಿಟಿ ಪ್ರಿಂಟ್ ಕೊಡ್ತೀವಿ. ಕಪ್ ಮೇಲೆ ಹೆಸರು ಕೊಡ್ಲಿಕ್ಕೆ ಎಷ್ಟು ಹೋಗ್ತೀರಿ ಚಾರ್ಜು? 250 ರೂಪಾಯಿ ಸರ್. ಮತ್ತೆ ಮತ್ತೆ ಅದರಲ್ಲಿ ಮ್ಯಾಜಿಕ್ ಕಪ್ ಬರುತ್ತೆ, ಅದು 350. ಮತ್ತೆ ಬರ್ಡೇ ಗಿಫ್ಟು, ವೆಡ್ಡಿಂಗ್ ಗಿಫ್ಟ್ಸು, ಎಲ್ಲ ಥರದ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಜೇಡಿ ಸ್ಟೋನ್ ಮೈನಿಂಗ್ ಮಾಡ್ತಿದೀವಲ್ಲ, ಅದು ಬಂದು ಫಸ್ಟ್ ಎಲ್ಲ 150 ಫೀಟ್ ಕೆಳಗಡೆಯಿಂದಲೇ ತೆಗಿತಿದ್ವಿ, ಇವಾಗ 450 ಫೀಟ್ ಕೆಳಗಡೆ ಹೋಗ್ತಿದ್ವಿ. ಆಯ್ತಾ, ಮೈನಿಂಗ್ ಮಾಡಕ್ ಆಗ್ತಿಲ್ಲ ಅಂತರ್ಜಲ, ಅದಕ್ಕೆ ಗೊತ್ತಲ್ಲ ಮೈನಿಂಗ್ ಅಷ್ಟೊಂದು ಕೆಳಗಡೆ ಹೋದ್ರೆ ನೀರು ಬಂದ್ಬಿಡುತ್ತೆ, ಸ್ಟಾಕ್ ತೆಗೆದು ಕಡಿಮೆ ಆಗುತ್ತೆ. ಸೊ ಇದನ್ನ ಯೂಸ್ಫುಲ್ ಜನ ಬಂದು ಜಾಸ್ತಿ ಆಗಿದ್ದಾರೆ, ಅರ್ಥ ಆಗ್ತಿದೆ. ಅವಾಗ ಅದಕ್ಕೋಸ್ಕರ ಈ ತರ ಮಾಲೆಗಳು ಮಾಡಿದ್ವಿ. ಇದಕ್ಕಾದ್ರೆ ಸ್ಟೋನ್ ಕಡಿಮೆ ಆಗುತ್ತೆ, ಈ ತರ ಒಂದು ಇದಾಗತ್ತೆ ಅಂತ ಹೇಳ್ಬಿಟ್ಟೆ
ಕಡಿಮೆ ಕಡಿಮೆ ಮಾಡಿರೋದು. ಅವಾಗೆಲ್ಲ ಬಂದು ದೊಡ್ಡ ಸ್ಟೋನ್ ಇತ್ತು ಮ್ಯಾಟ್ ಅಲ್ಲಿ, ಅವಾಗ ಚಿಕ್ಕ ಚಿಕ್ಕ ಕಾಯಿನ್ಸ್ ತರ ಮಾಡಿದೀವಿ. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಎವ್ರಿ ಟೂ ಮಂತ್ಸ್ ಒಂದ್ಸಲ ಏನಾಗ್ತಿರುತ್ತೆ, ಪ್ರೈಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಓಕೆನಾ, ಫಸ್ಟ್ 50,000 ರೂಪಾಯಿ ಮ್ಯಾಟ್ ಇರೋದು ಬಂದು 40,000 ಡಿಸೆಂಬರ್, ಆ ನಂತರ 45, 50, 55, 60 ಬಂದು ನಿಂತಿದೆ. ಎಷ್ಟು ತಿಂಗಳಲ್ಲಿ, ಬರೀ 9 ತಿಂಗಳಲ್ಲಿ ಎಷ್ಟು ನಿಂತಿದೆ, 60,000 ಬಂದಿದೆ. 40,000 60,000 ಬಂದು ಎಷ್ಟು ಕಡೆ ಜಾಸ್ತಿ ಆಯಿತು, 20,000 ಜಾಸ್ತಿ ಆಯಿತು. ಅದೇ ಥರನೇ ಮತ್ತೆ ಈ ಥರ ಆಫರ್ ಮತ್ತೆ ಇನ್ನೊಂದು ಸಿಗೋದು ಇಲ್ಲ. ದೀಪಾವಳಿಗೆ ಬರುತ್ತೆ, ಸಂಕ್ರಾಂತಿಗೆ ಬರುತ್ತೆ, ಮತ್ತೆ ಯುಗಾದಿಗೆ ಬರುತ್ತೆ ಅನ್ನೋದೇನಿಲ್ಲ. ಇನ್ಯಾವುದೇ ಕಾರಣಕ್ಕೂ ಈ ಥರ ಅದು ಸಿಗೋದಿಲ್ಲ. ಓಕೆನಾ, ಇದಕ್ಕೆ ಬೇಕಾದ್ರೆ ಪ್ರೈಸ್ ಜಾಸ್ತಿ ಆಗ್ತದೆ, ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿ 15-20 ಜನಕ್ಕೆ ಮತ್ತೆ ಅನೌನ್ಸ್ಮೆಂಟ್ ಮಾಡ್ಬೋದು ಜನವರಿಗೆ. ಯಾವಾಗಲೂ ಕೂಡ ಇರೋದಿಲ್ಲ, ಅದಕ್ಕೋಸ್ಕರನೇ ಡೋಂಟ್ ಮಿಸ್, ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಓಕೆನಾ, ಸೆರೆಗೆರ R&D ಡಿಪಾರ್ಟ್ಮೆಂಟ್ ಕಿಮ್ ಪಾರ್ಕ್, ಏನು ಅವ್ರ ಹೆಸರು ಮೇನು ಕಿಮ್ ಪಾರ್ಕ್, ಅವರೇ ಬಂದು ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಇದು ಮಾಡಿರೋದು. ಅದರಲ್ಲಿ ಬಂದು ಕೊರಿಯಾದಲ್ಲಿ ಬಂದು ಗಾಂಧಿ ಜಯಂತಿನ ಕೂಡ ಫೆಸ್ಟಿವಲ್ ಆಗಿ ಮಾಡ್ತಾ ಇದ್ದಾರೆ. ಅವರೇ ಹೇಳಿರೋದು ಗಾಂಧೀಜಿ ಡ್ರೀಮು ಸ್ವಚ್ಛ ಭಾರತ, ಬಟ್ ಸೆರೆಕೆರೆ ಅವರ್ ಡ್ರೀಮ್ ಏನು ಹೆಲ್ತಿ ಇಂಡಿಯಾ ಥರ ನಾವು ಮಾಡಬೇಕು ಅಂತ. ಎಲ್ಲ ಆರೋಗ್ಯವಾಗಿರ್ಬೇಕು, ಅದು ನ್ಯಾಚುರಲ್ ಆಗಿರ್ಬೇಕಂತಾನೆ ಇದು ಮಾಡಿದ್ರು. ಓಕೆನಾ, ಯಾರಿಗೇನು ಡೌಟ್ ಇಲ್ವಾ, ನೀಟಾಗಿ ಅರ್ಥ ಆಗಿದೆಯಾ, ಯಾವ್ದು ಎಷ್ಟಿತ್ತು, ಯಾವ್ದು ಎಷ್ಟಿಗೆ ಸಿಗ್ತಾ ಇದೆ, ಯಾವ್ದು ಎಷ್ಟಿತ್ತು, ಯಾವ್ದು ಎಷ್ಟಿಗೆ ಸಿಗ್ತಾ ಇದೆ ಅಂತ ಅರ್ಥ ಆಗಿದೆ ನಮ್ಮ ಇವಾಗ ಎಲ್ಲರಿಗೂ. ಸೊ ನೋಡಿ, ಯೋಚನೆ ಮಾಡಿ, ಇವತ್ತಿಂದ ಫಾರ್ಮ್ ಇರುತ್ತೆ, ತೆರಪಿ ತಗೊಂಡು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಬಂದು ದಯವಿಟ್ಟು ಅದನ್ನ ಮಾಡ್ಕೋಬಹುದು. ಓಕೆನಾ, ನೀರು ಕುಡಿ ಫಸ್ಟ್. ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ.